ಸರ್ಕಾರ ಕೆರೆಗಳ ಪುನಶ್ಚೇತನಕ್ಕಾಗಿ ಇನ್ನಿಲ್ಲದ ಕೆಲಸ ಮಾಡ್ತಿದೆ. ಅದಕ್ಕಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಸರ್ಕಾರ 5 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿದೆ. ಆದರೆ 1.5 ಎಕರೆಯಲ್ಲಿರುವ ಈ ಕೆರೆಯಲ್ಲಿ ನೀರಿದ್ದರೂ ಅದು ಏನೂ ಪ್ರಯೋಜನಕ್ಕಿಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಕುಡಿಯುವ ನೀರಿನ ಪುನಶ್ಚೇತನಕ್ಕಾಗಿ ಸರ್ಕಾರ ವಿಶೇಷ ಕಾಳಜಿ ವಹಿಸಿದೆ. ಆದ್ದರಿಂದ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರವು 5 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಅದರಂತೆ ಸ್ಥಳೀಯ ಆಡಳಿತವು ಇದಕ್ಕೆ ಕೈಜೋಡಿಸಿ ಜಿಲ್ಲೆಯಲ್ಲೇ ಹಲವೆಡೆ ಕೆರೆಗಳ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ಪಡೀಲ್ನ ಬೈರಾಡಿಯಲ್ಲೂ ಈ ಯೋಜನೆಗೆ ಯೋಗ್ಯವಾದ ಕೆರೆಯಲ್ಲಿದೆ. ಸುಮಾರು 1.5 ಎಕರೆ ಜಾಗದಲ್ಲಿ ಈ ಕೆರೆ ಇದೆ. ಈಗಲೂ ಈ ಕೆರೆಯಲ್ಲಿ ನೀರು ಇದೆ. ಆದರೆ ನೀರು ಮಾತ್ರ ಕಸಕಡ್ಡಿ ತುಂಬಿ ಹಾಳಾಗಿದೆ. ಕೆರೆಯ ಹೂಳೆತ್ತದೆ ಅದ್ಯಾರ ಕಾಲ ಆಯಿತು ಗೊತ್ತಿಲ್ಲ. ಸಾವಿರಾರು ಜನರಿಗೆ ನೀರಿನ ಸೆಳೆಯಾಗಬಹುದಾದ ಈ ಕೆರೆ ಈಗ ಯಾರಿಗೂ ಉಪಯೋಗಕ್ಕಿಲ್ಲ. ನೀರಿಗಾಗಿ ಹಾಹಾಕಾರ ಈಗಾಗಲೇ ಕೆಲವೆಡೆಗಳಲ್ಲಿ ಪ್ರಾರಂಭವಾಗಿದ್ದು ಇಲ್ಲಿ ಇದ್ದ ನೀರು ಅನವಶ್ಯಕವಾಗಿ ಪೋಲಾಗ್ತಾ ಇದೆ. ಈ ಕೆರೆ ಅಭಿವೃದ್ಧಿಗೂ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು ಇನ್ನೂ ಟೆಂಡರ್ ಪ್ರಕ್ರಿಯೆ ಮುಗಿದಿಲ್ಲ. ಇಲ್ಲಿ ಮಳೆಗಾಲದಲ್ಲಿ ರಸ್ತೆ ನೀರೆಲ್ಲ ಈ ಹಾಳು ಬಿದ್ದಿರುವ ಕೆರೆಯನ್ನು ತುಂಬಿಕೊಳ್ಳುವುದರಿಂದ ಇಲ್ಲಿನ ಅಕ್ಕಪಕ್ಕದ ಮನೆಯವರಂತೂ ತುಂಬಾ ತೊಂದರೆ ಅನುಭವಿಸುತ್ತಾರೆ. ನನ್ನ ಹೆಸರಲ್ಲಿ ಬೈರಾಡಿ ಕೆರೆ ಹತ್ತಿರ ಇದು ಕೆರೆಯನ್ನು ಭಾಳ ವರ್ಷದಿಂದ ಇತ್ತು. ಇದಕ್ಕೆ ಮಣ್ಣೆಲ್ಲ ಬಿದ್ದಿದೆ ಹೈವೇದು. ಈಗ ನೀರೆಲ್ಲ ನಮ್ಮ ಮನೆ ಒಳಗೆಲ್ಲ ಬರ್ತದೆ ಮಳೆಗಾಲದಲ್ಲಿ. ಅದು ಸರಿ ಮಾಡಿದರೆ ಒಳ್ಳೆಯದಿತ್ತು. ಭಾಳ ಬೇಗ ಮಾಡಿ ಒಂದು ನೀವು ಎಲ್ಲ ಪಾಸ್ ಆಗಿದೆ. ಬೇಗ ಆದಷ್ಟು ಬೇಗ ಈ ಕೆರೆಯನ್ನು ನೀವು ನಿರ್ಮಾಣ ಮಾಡಿ ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡಿದರೆ ಒಳ್ಳೆಯದಂತೆ ನನಗೆ ಅನಿಸ್ತದೆ. ಇದ್ದಿದ್ದು ಹಾಲಾತನು ಇನ್ನು ಬಲ್ಲವತ್ತು ನಿಗ್ಗದೀನಿ ಕಾಡ ನೀರು ಹಂಚಿದ ಬಿತ್ತಿರ್ದು ಹಾಂ ಅಂದು ಅವ ತೋಡು ಬಿಡ್ತೇರತ್ತ ಐತೆ ಗರ್ತದ್ದು ಬಿಡ್ತೇರು ತೋಡು ಇದ್ದಿಡ ಇದಕ್ಕಲತ್ತಿನ ನೀರು ಇಂಚ ನೆಲೀಕ ಫುಲ್ಲು. ಆದಷ್ಟು ಶೀಘ್ರದಲ್ಲಿ ಕೆರೆ ಹೂಳೆತ್ತುವ ಕಾರ್ಯ ನಡೆದರೆ ಅಲ್ಲಿನ ಸುತ್ತಮುತ್ತಲಿನ ಪರಿಸರದ ಜನರಿಗೆ ಧಾರಾಳವಾಗಿ ನೀರು ಸಿಗುತ್ತದೆ. ಅದಲ್ಲದೆ ಮಳೆಗಾಲದಲ್ಲಿ ಈ ಕೆರೆಯ ಅಕ್ಕಪಕ್ಕದಲ್ಲಿರುವ ಜನ ಅನುಭವಿಸುವ ತೊಂದರೆಯೂ ತಪ್ಪುತ್ತದೆ. ಪಡೀಲ್ನಲ್ಲಿರುವ ಬೈರಾಡಿ ಕೆರೆಗೆ ಸರ್ಕಾರ ಆದಷ್ಟು ಬೇಗ ಕಾಯಕಲ್ಪ ನೀಡಿದಲ್ಲಿ ಈ ಪ್ರದೇಶದ ಸುಮಾರು 2000 ಜನರಿಗೆ ಕುಡಿಯುವ ನೀರಿಗೆ ಹಾಹಾಕಾರ ಅಥವಾ ಬರ ಇಲ್ಲ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಕ್ಯಾಮರಾ ಪರ್ಸನ್ ಪುನೀತ್ ಜೊತೆ ಮಹೇಶ್ ಪಡೀಲ್, ಸಹಾಯ ಟಿವಿ.